ರಾಜ್ಕುಮಾರ್ ಸಮಗ್ರ ಚರಿತ್ರೆಗೆ ಸ್ವರ್ಣ ಕಮಲಗರಿ ಗ್ರಂಥದಲ್ಲಿದೆ. ಅಣ್ಣ ಅವರ ಅಭಿನಯ, ಬಾಲ್ಯ ಕುರಿತು ಸಂಪೂರ್ಣ ಮಾಹಿತಿ. ದೊಡ್ಡ ಹುಲ್ಲೂರು ರುಕ್ಕೋಜಿ ರಚನೆಗೆ ಸಂದಿತು ರಾಷ್ಟ್ರ ಪ್ರಶಸ್ತಿಯ ಹಿರಿಮೆ. ಇದುವೇ ಈ ಹೊತ್ತಿನ ವಿಶೇಷ ರಾಜ್ ಸ್ವರ್ಣ ಕಮಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಮಹಾಮನಿ. ಚಲನಚಿತ್ರ ರಂಗದ ಸಾಧಕರ ಬಗೆಗಿನ ಬರೆದ ಪುಸ್ತಕಕ್ಕೆ ಕೊಡಮಾಡುವ ದೊಡ್ಡ ಸಮ್ಮಾನ ಸ್ವರ್ಣಕಮಲ ಪ್ರಶಸ್ತಿ. 15 ವರ್ಷಗಳ ಲೇಖಕರ ನಿರಂತರ ಸಾಧನೆಗೆ ಸಂದಿದೆ ಗೌರವ. ಇಷ್ಟಕ್ಕೂ ನಾವೇನು ಹೇಳ್ತಿದ್ದೀವಿ ಅಂತೀರಾ? ಅದೆಲ್ಲದರ ಸಂಪೂರ್ಣ ಮಾಹಿತಿ ನಿಮಗಾಗಿ. ಅದು 2015 ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಬಿಡುಗಡೆ ಮಾಡುವ ಸುಸಮಯ. ಅಲ್ಲಿ ಹಲವಾರು ವಿಭಾಗಗಳಲ್ಲಿ ಪ್ರಶಸ್ತಿ ಘೋಷಣೆಯ ಸಂದರ್ಭ. ಸಾಮಾನ್ಯವಾಗಿ ಹೇಳಬೇಕೆ, ರಾಷ್ಟ್ರ ಪ್ರಶಸ್ತಿಯ ಹಿರಿಮೆ ಅಂದರೆ ಎಲ್ಲ ನಟ ನಟಿಯರು ಸೇರಿದಂತೆ ನಿರ್ದೇಶಕರು ಹಾಗೂ ನಿರ್ಮಾಪಕರ ಮನದಲ್ಲಿ ಒಂದು ಹಂಬಲ. ಆ ಪ್ರಶಸ್ತಿಯ ಗರಿ ತಮ್ಮ ಮೂಡಿಲಿಗೇರಿದ್ರೆ ಅನ್ನೋ ಮನದಲ್ಲೇ ತವಕ ಸಾಮಾನ್ಯ. ಉತ್ತಮ ಚಿತ್ರ, ಅತ್ಯುತ್ತಮ ನಟಿ, ನಟ ಸೇರಿದಂತೆ ಚಲನಚಿತ್ರರಂಗದ ಸಾಧಕರ ಬಗೆಗಿನ ಬರೆದ ಪುಸ್ತಕಕ್ಕೆ ಕೊಡಮಾಡುವ ದೊಡ್ಡ ಸಮ್ಮಾನವು ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಯ ಭಾಗಗಳಲ್ಲಿ ಒಂದು. ಒಂದೊಂದಾಗಿ ಆ ಸಾಲಿನ ಸಾಧನೆಗಳ ಪಟ್ಟಿಯಲ್ಲಿ ಸೇರಿದ ಚಿತ್ರಗಳ ಹಾಗೂ ನಟ ನಟಿಯ ಹೆಸರು ಘೋಷಣೆಯಾಯಿತು. ಉತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನರಾದವರ ಮನದಲ್ಲಿ ಸಂಭ್ರಮ, ನಿರ್ಮಾಪಕರ ಸಂಗೀತ ನಿರ್ದೇಶಕರ ಸಂತಸ ಒಂದೆಡೆ ಸೇರಿತ್ತು. ಇವೆಲ್ಲವುಗಳು ಆದ ಬಳಿಕ ಚಲನಚಿತ್ರರಂಗದ ಸಾಧಕರ ಬಗೆಗಿನ ಬರೆದ ಪುಸ್ತಕಕ್ಕೆ ಪ್ರಶಸ್ತಿ ಘೋಷಣೆ ಮಾಡುವ ಸಮಯ. ಅಲ್ಲೂ ಸರಿಸುಮಾರು ವಿವಿಧ ರಾಜ್ಯಗಳಿಂದ ಸುಮಾರು 130 ಅಧಿಕ ಪುಸ್ತಕಗಳು ಪ್ರಶಸ್ತಿಯ ರೇಸ್ನಲ್ಲಿವೆ. ಪುಸ್ತಕ ಬರೆದ ಲೇಖಕರ ಮನದಲ್ಲಿ ತಳಮಳ ತವಕ. ಆ ವೇಳೆ ಘೋಷಣೆ ಹೊರಬಿದ್ದು ಕನ್ನಡದ ಕರುನಾಡ ಸಂತನ ಜೀವನ ಸಾಧನೆಯ ಬಗ್ಗೆ ಬರೆದ ಪುಸ್ತಕಕ್ಕೆ. ಎಸ್, ನಿಮಗೀಗಾಗಲೇ ಗೊತ್ತಾಗಿರುತ್ತೆ, ಕರುನಾಡ ಕಣ್ಮಣಿ ತಮ್ಮ ಚಿತ್ರಗಳ ಮೂಲಕ ಸಾಮಾಜಿಕ ಸಂದೇಶ ಸಾರಿದ ಬಂಗಾರದ ಮನುಷ್ಯನ ಜೀವನಗಾಥೆಯ ಪುಸ್ತಕಕ್ಕೆ ದೊರೆತಿದ್ದು ಪ್ರಶಸ್ತಿಯಂತ. 2015 ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಸ್ವರ್ಣಕಮಲ ಪ್ರಶಸ್ತಿಯ ಹಿರಿಮೆಯ ಗರಿ ಇದು ಅನ್ನೋದು. ಪುಸ್ತಕಕ್ಕೆ ಪ್ರಶಸ್ತಿ ದೊರೆತಾಗ ಕರುನಾಡ ಕಲಾವಿದ ಸಂತನ ಬಗ್ಗೆ ಪುಸ್ತಕ ಬರೆಯುತ್ತಾ ಬರೆಯುತ್ತಾ ಆ ಲೇಖಕ ಅಣ್ಣ ಅವರ ಗುಣಗಳನ್ನ ತಮ್ಮೊಳಗೆ ತಮಗೆ ಅರಿವಿಲ್ಲದಂತೆ ಮೈಗೂಡಿಸಿಕೊಂಡು ಸಂತನಂತಾಗಿ ಬಿಟ್ಟಿದ್ದರು. ಯಾವುದೇ ಕೆಲಸದ ಫಲಾಫಲಗಳನ್ನ ಆ ದೇವರ ನಿರೀಕ್ಷೆಗೆ ಬಿಡು ಎಂಬ ಶ್ರೀಕೃಷ್ಣನ ನುಡಿಯಂತೆ ತಮ್ಮ ಕಾರ್ಯ ಮುಗಿಸಿ ನಿಶ್ಚಿಂತರಾಗಿದ್ದರು. ಈಗ 15 ವರ್ಷಗಳ ಸಾಧನೆಗೆ ಸಿಕ್ಕ ಬಹುದೊಡ್ಡ ಸಮ್ಮಾನಕ್ಕೆ ಸಂತಸಕ್ಕೆ ಅವರಿಗೆ ಪಾರವೇ ಇಲ್ಲ. ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ನಾನೊಂದು ಮಾತು ಈಗಾಗಲೇ ಒಂದು 2-3 ಕಡೆ ಹೇಳಿದೆ, ತುಂಬ ಸಂತೋಷ ಕೊಟ್ಟಿದೆ ಅಂತ ಹೇಳ್ಬೋದು. ನನಗೆ ಬಹಳ ಸಂತೋಷ ಕೊಟ್ಟಿದೆ. ಕಾರಣ ಏನು ಅಂತಂದರೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಪ್ರಶಸ್ತಿನ, ಕೆಲಸ ಮಾತ್ರ ಮಾಡಿದ್ದೆ. ಒಂದು ದಿವಸ ಡಮ್ಮಿ ಬುಕ್ ನೋಡ್ಬಿಟ್ಟೆ. ಆ ಡಮ್ಮಿ ಬುಕ್ ನೋಡೋ ದಿವಸ ನನಗನ್ಸಿದ್ದು ಏನಪ್ಪ ಅಂದರೆ, ಅಯ್ಯೋ ಆಸ್ತಿಯೆಲ್ಲ ಈ ಆಸ್ತಿ ಯಾರೂ ಮಾಡೋಕ್ಕಾಗಲ್ಲ. ತೋಟ ಮಾಡ್ಬೋದು, ಮನೆ ಮಾಡ್ಬೋದು, ಸೈಟ್ ಮಾಡ್ಬೋದು, ಆದರೆ ಇಂಥ ಒಂದು ಕೆಲಸನ ರುಕ್ಕೋಜಿ ಬಿಟ್ಟು ಇನ್ನು ಯಾರು ಕೆಲವು ಮಾಡೋಕ್ಕಾಯ್ತಿರಲಿಲ್ಲ. ತುಂಬ ಸಂತೋಷ ಆಯಿತು. ಅವತ್ತಂತೂ ನಾನು ಭಾಳ ಅಂದರೆ ಭಾವುಕನಾದೆ ಆ ಬುಕ್ ನೋಡಿ. ತುಂಬ ರುಕ್ಕೋಜಿ ಬಗ್ಗೆ, ಅಯ್ಯೋ ಏನು ಇವರು ಈ ಥರ ಇದು ಹಾಗೆ ಇದು ಇದು ಉಂಟಾ ಇಲ್ಲಾದರೂ ಏನೋ ಲೆವೆಲ್ಗೆ ನನಗೆ ಇಷ್ಟ ಆಯಿತು. ಆಮೇಲೆ ಈಗ ಸ್ವರ್ಣಕಮಲ ಬಂದಾಗಂತೂ ನನಗೆ ಬಂದಷ್ಟು ಸಂತೋಷ. ಹಿರಿಯ ಪತ್ರಕರ್ತ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಸತತ 15 ವರ್ಷಗಳ ಕಾಲ ನಡೆಸಿದ ಸಂಶೋಧನೆಯ ಫಲವಾಗಿ ರಚಿತಗೊಂಡ 2 ಸಂಪುಟಗಳನ್ನೊಳಗೊಂಡ ಈ ಪುಸ್ತಕ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈಗ ಯಾವ
ಯಾವತ್ತೂ ಆ ಥರ ಅಭಿನಂದನೆಗಳು ಬಂದಿರಲಿಲ್ಲ. ಈ ಪ್ರಶಸ್ತಿಯಿಂದ ನನಗೆ 3-4 ದಿವಸ ಬಂದ ಮಳೆ ಅಭಿನಂದನೆಗಳ ಮಳೆ ನಿಜವಾಗ್ಲೂ ನನಗೆ ಭಾಳ ಒಂಥರ ಅಚ್ಚರಿ ತಂತು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಷ್ಟು ಬೆಲೆ ಇದೆ, ಅವರ ಸಾಧನೆಗೆ ಎಷ್ಟು ಮಹತ್ವ ಇದೆ, ಅಂದರೆ ಅವರ ಸಾಧನೆಯನ್ನು ಸರಿಯಾಗಿ ಕಟ್ಕೊಟ್ಟಿದ್ದಾನೆ ಅಂತ ನನಗೆ ಮೆಚ್ಚುಗೆ ಸಿಗ್ತಾ ಇದೆ ಹೊರತು ಅದು ತುಂಬ ನೇರವಾಗಿ ನನಗೆ ಸಿಕ್ಕ ಪ್ರಶಂಸೆ ಮೆಚ್ಚುಗೆ ಅಂತ ನಾನು ಭಾವಿಸಲೇ ಇಲ್ಲ. ಹಿರಿಯ ಪತ್ರಕರ್ತ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಬರೆದ ಕನ್ನಡ ಚಲನಚಿತ್ರ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನಾಧರಿಸಿದ ಪುಸ್ತಕ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ 63ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಸಿನಿಮಾ ರಂಗದ ಅತ್ಯುತ್ತಮ ಪುಸ್ತಕ ವಿಭಾಗದಲ್ಲಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ನಮ್ಮಂತವರಾಗಲಿ ಪತ್ರಕರ್ತರು ಯಾರೇ ಆಗಲಿ ಆ ಹಿರಿಯರು ತುಂಬ ಶ್ರಮಪಟ್ಟು ಅನುಭವಗಳನ್ನು ಗಳಿಸಿದಂಥ ಹಿರಿಯರು ಏನು ಸಂಪಾದಿಸಿದ್ದಾರೆ, ಏನು ಇಟ್ಕೊಂಡಿದ್ದಾರೆ, ಅದನ್ನು ನಾವು ಹೆಕ್ಕಿ ತೆಗೆದು ಜನಗಳ ಮುಂದೆ ಯುವಕರ ಮುಂದೆ ಇಡಬೇಕು, ಇಡೋದು ಹೆಚ್ಚು ಸರಿ ಅಂತ ನನ್ನ ಭಾವನೆ. ಅದು ಮುಂದಿನ ಪೀಳಿಗೆ ಹಾಗೆ ಹೋಗ್ತಾ ಇರ್ತದೆ. ಅಂದರೆ ಈ ಒಂದು ಏನು ಅಂತದೆ ಗೋಪಾಲಕೃಷ್ಣ ಅಡಿಗರ ಪದ್ಯತ್ತರ ಅಮೃತವಾಹಿನಿ ಎಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ಅಂತಂತೀವಲ್ಲ, ಆ ರೀತಿ ಈ ಸಾಧಕರ ಜೀವನದ ಘಟನೆಗಳು ಯಾವತ್ತೂ ಒಂದು ಆರ್ದ ದೀಪವಾಗಿ ಒಂಥರ ಬೆಳಕಾಗಿ ಮಾರ್ಗದರ್ಶಕವಾಗಿ ಇರುತ್ತೆ. ಹಾಗಾಗಿ ನಮ್ಮಂಥವರು ಆ ಕೆಲಸ ಮಾಡಬೇಕು, ನಮ್ಮ ಜವಾಬ್ದಾರಿ. ಲೇಖಕ ರುಕ್ಕೋಜಿ ಅವರ 15 ವರ್ಷ ಸಂಶೋಧನೆ ಮಾಡಿ ಬರೆದಿರುವ ಪುಸ್ತಕವಿದು. 2 ಸಂಚಿಕೆಯನ್ನು ಹೊಂದಿದ್ದು, ಮೊದಲ ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರ ಬಾಲ್ಯದ ಕುರಿತು ಹಾಗೂ 2ನೇ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ ಅಭಿನಯದ ಚಿತ್ರಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ. ಒಬ್ಬಳಿಗೆ ಅವರನ್ನು ಅಭಿನಂದಿಸೋದಕ್ಕೆ ನಾವು ಹೋಗ್ತಾ ಇದ್ವಿ, ನಾನು ನಮ್ಮ ಗೆಳೆಯರು ಸುಬ್ರಹ್ಮಣ್ಯ ಅವರು ಬರಗೂ ರಾಮಚಂದ್ರಪ್ಪ ಅವರೆಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಹೋಗೋ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳ್ತಾ ಇದ್ವಿ ಈ ಥರದೊಂದು ಗ್ರಂಥ, ಬೃಹತ್ ಗ್ರಂಥ ನನ್ನ ಗೆಳೆಯರು ಹೇಳ್ತಾ ಇದ್ರು. ಓ ಹೌದು, ಆಗ್ತಾ ಇದೆಯಾ ಅಂತ ಅವರು ಕೇಳ್ತಾ ಇದ್ರು. ರಾಜ್ಕುಮಾರ್ ಅವ್ರ ಗಮನಕ್ಕೆ ಇದನ್ನು ತಂದಿದ್ವಿ. ಇದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದರ ಸಮಗ್ರ ಸ್ವರೂಪ ರೀತಿ ನೀತಿನ ವರ್ಧಪ್ಪ ಅವರಿಗೆ ತಿಳಿಸಿದ್ವಿ ನಾವು. 150 ಚಿತ್ರಗೀತೆ ಕಿರುಹೊತ್ತಿಗೆಗಳನ್ನು ಎಲ್ಲಿಂದಲೋ ಸಂಗ್ರಹಿಸಿದ್ದಾರೆ ಲೇಖಕರು. ಒಂದು ಗ್ರಂಥಾಲಯಕ್ಕೆ ಸಾಕಾಗುವಷ್ಟು ಚಿತ್ರರಂಗದ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಪುಸ್ತಕಗಳನ್ನು ಕೂಡಿ ಹಾಕಿ ಅಭ್ಯಾಸ ಮಾಡಿದ್ದಾರೆ, ಉಪಯುಕ್ತ ಮಾಹಿತಿಗಳನ್ನು ಆಯ್ದು ದಾಖಲಿಸಿದ್ದಾರೆ. ಇನ್ನೊಂದು 10 ವರ್ಷ ಕಳೆದರೆ ಈ ಪುಸ್ತಕನ ಮಾಡೋಕ್ಕೆ ಸಾಧ್ಯ ಅನ್ನೋದು ತುಂಬ ಕಷ್ಟ, ಯಾಕಂದರೆ ಫೋಟೋಗಳು ಕಳೆದು ಹೋಗ್ತವೆ, ಆಮೇಲೆ ಹಿರಿಯರು ಇಲ್ಲವಾಗ್ತಾರೆ, ತುಂಬ ದೊಡ್ಡ ದೊಡ್ಡವರು ಬಹಳ ಜನ ಈಗಲೇ ಇಲ್ಲವಾಗಿದ್ದಾರೆ. ನಾನು ಈ ಸಂದರ್ಶನಗಳನ್ನು ಆರಂಭಿಸಿದಾಗ ಒಟ್ಟು 142 ಜನ ಸಂದರ್ಶನ ಮಾಡಿದ್ದೀನಿ, ಇವತ್ತಿಗೆ 30 ಜನ ಬದುಕುಳಿದಿಲ್ಲ. ಅಂದರೆ ತುಂಬ ದುಃಖದ ವಿಚಾರ ಅದು. ಅವರಿದ್ದಾಗಲೇ ಪುಸ್ತಕ ಮಾಡಬೇಕು ಅಂತ ಅಂದ್ಕೊಂಡೆ, ಸಾಧ್ಯ ಆಗಲಿಲ್ಲ. ಆದರೆ ಆ 30 ಮಂದಿಯ ಅವರ ಅಂತರಂಗದಲ್ಲಿದ್ದ, ಒಡಲಲ್ಲಿದ್ದ, ನೆನಪಲ್ಲಿದ್ದ, ರಾಜ್ಕುಮಾರ್ ಜೊತೆ ಒಡನಾಟದಲ್ಲಿ ಅವ್ರಿಗೆ ಸಿಕ್ಕಿದ್ದ ನಿಧಿ ಅನ್ಬೋದು ಆ ನೆನಪುಗಳು. ಅಂದರೆ ತುಂಬ ಒಂದು ಮಾನವೀಯವಾದ ಅದು ಪ್ರಸಂಗಗಳು, ನೀತಿ ಧರ್ಮಕ್ಕೆ ಸಂಬಂಧಪಟ್ಟ ಘಟನೆಗಳು ಇವೆಲ್ಲ ತುಂಬ ವಿಪುಲವಾಗಿವೆ, ಯಥೇಚ್ಛವಾಗಿವೆ. 7,500 ದರ ಹೊಂದಿರುವ ಪುಸ್ತಕ 2,140 ಪುಟಗಳನ್ನು ಒಳಗೊಂಡಿದೆ. ಈ ಪುಸ್ತಕ ಸುಮಾರು 87 ಲಕ್ಷ ವೆಚ್ಚದಲ್ಲಿ ತಯಾರಾಗಿದೆ. 8,310 ಅಪರೂಪದ ಛಾಯಾಚಿತ್ರಗಳನ್ನು ಹೊಂದಿದೆ. 142 ಜನರನ್ನು ಸಂದರ್ಶಿಸಿ ಅದ್ಭುತ ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಕಳೆದ ವರ್ಷವೇ ರಿಲೀಸ್ ಆದ ಪುಸ್ತಕಕ್ಕೆ ಬಹುಮಾನದ ಪ್ರಶಸ್ತಿ ಸಿಕ್ಕಿರುವುದು ಸಂತಸದ ಸಂಗತಿ. ನಾವಿರುವ ತಾಣವೆ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ತಮ್ಮ ಚಿತ್ರಗಳ ಮೂಲಕ ಸದಾ ಸಮಾಜಕ್ಕೆ ದಿವ್ಯ ಸಂದೇಶ ನೀಡಿದವರು ಕರುಣಾಡರತ್ನ. ಸಾಧಕರ ಸಾಧನೆ ಎಂದೆಂದಿಗೂ ಸ್ಫೂರ್ತಿ, ಅದಕ್ಕೆ ಸೂಕ್ತ ನಿದರ್ಶನ ಈ ಬೃಹತ್ ಗ್ರಂಥ. ರಾಜ್ ಸ್ವರ್ಣ ಕಮಲದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ಕನ್ನಡ ಚಿತ್ರರಂಗಕ್ಕೆ ಅಸಾಮಾನ್ಯ ಕಾಣಿಕೆ ನೀಡಿದ ಕನ್ನಡದ ಕುವರನ ಸಾಧನೆ ಅಪಾರ. ಅವರ ಬಾಳಪಯಣವನ್ನು ಪುಸ್ತಕದಲ್ಲಿ ಕಟ್ಟಿಕೊಟ್ಟ ಬಗ್ಗೆ ಇನ್ನೂ ಅಮೋಘ. ಪುಸ್ತಕ ರಚನೆಯ ಹಾದಿಯಲ್ಲಿ ಲೇಖಕರ ಶ್ರಮದ ಬಗ್ಗೆ ನೋಡೋಣ ಬನ್ನಿ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ತಮ್ಮ ಚಿತ್ರಗಳ ಮೂಲಕ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಹರಿಸಿದ ಅಣ್ಣಾವ್ರ ಅಭಿನಯಕ್ಕೆ ಅಣ್ಣಾವ್ರೆ ಸಾಟಿ.
ಕನ್ನಡ ನೆಲಜಲದ ಬಗ್ಗೆ ಕುಂದುಂಟು ಬಂದಾಗ ತಕ್ಷಣ ಎದ್ದು ಹೋರಾಟಕ್ಕೆ ನಿಂತವರು ರಾಜ್ಕುಮಾರ್. ಅದು ಗೋಕಾಕ್ ಚಳುವಳಿಯ ಸಂದರ್ಭ. ಕನ್ನಡದ ಕಟ್ಟಾಳುಗಳು ಪ್ರತಿಭಟನೆಯ ಹಾದಿ ಹಿಡಿದು ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ರಾಜ್ಕುಮಾರ್ ಇಷ್ಟೇ ಹೇಳೋರು. ನನಗೆ ವರದಿಲಿ ಏನಿದೆ, ಸಾರಾಂಶ ಏನು, ಅದರ ಆಗುಹೋಗುಗಳೇನು, ಅದೆಲ್ಲ ನನಗೆ ಬೇಕಾಗಿಲ್ಲ. ಹಿರಿಯ ಸಾಹಿತಿಗಳೆಲ್ಲರೂ ಕೂಡ ಈ ಒಂದು ಗೋಕಾಕ್ ವರದಿ ಜಾರಿಯಾಗಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಅವರ ಹಿರಿಯ ಸಾಹಿತಿಗಳು, ಬುದ್ಧಿಜೀವಿಗಳು ಯಾವ ನಿರ್ಧಾರ ತಗೊಂಡ್ರು ಕೂಡ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿಬಿಟ್ಟು ಅವತ್ತು ಹೋರಾಟ ಪ್ರಾರಂಭ ಮಾಡಿದ್ರು. ಅದೊಂದು ಇತಿಹಾಸ. ಹೋರಾಟದಲ್ಲಿ ಭಾಗಿಯಾದ ಹಲವು ಮಹತ್ವಪೂರ್ಣ ಮಾಹಿತಿಗಳು ಸೇರಿದಂತೆ ಇನ್ನೂ ಹತ್ತು ಹಲವು ಅಂಶಗಳು ಈ ಪುಸ್ತಕದಲ್ಲಿವೆ. ಚಳವಳಿಯಲ್ಲಿ ಗೀತೆಗಳ ಮೂಲಕವೂ ಅಣ್ಣಾವರು ಹಚ್ಚಿದ ಕಿಚ್ಚು ಮರೆಯಲಾರದು. ಕನ್ನಡದ ಹಲವು ಮಹತ್ವಪೂರ್ಣ ಅಚ್ಚಳಿಯದ ಚಿತ್ರಗಳನ್ನು ನೀಡಿದ ಅವರ ಕಲಾ ನೈಪುಣ್ಯಕ್ಕೆ ಅವರೇ ಸಾಟಿ. ಕನ್ನಡಿಗರ ಕಲ್ಪನೆಗೂ ನಿಲುಕದ ಪಾತ್ರಗಳಲ್ಲಿ ಪರಕಾಯ ಮಾಡಿದ್ರು ಮುತ್ತುರಾಜ ಅವರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೆ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ. ಅದಾಗಲೇ ಮೇರು ನಟನ ಕುರಿತಾದ ಹತ್ತು ಹಲವಾರು ಪುಸ್ತಕಗಳು ಪ್ರಕಟಗೊಂಡಿದ್ದವು. ಇವೆಲ್ಲವುಗಳಿಗಿಂತ ವಿಭಿನ್ನವಾಗಿ ಏನಾದರೂ ಮಾಡಬೇಕೆಂದು ಛಲಕ್ಕೆ ಇಳಿದವರು ರುಕ್ಕೋಜಿ ಅವರು. ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇರು ವ್ಯಕ್ತಿತ್ವವನ್ನು ಒಂದು 180-220 ಪೇಜಲ್ಲಿ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಸಂಗ್ರಹಿಸೋಕೆ ಹೋದಾಗ ಅಂದರೆ ಆಳಕ್ಕೆ ಇಳಿದಾಗ ಆಳ ಅಗಲ ವೈಶಾಲ್ಯ ಎತ್ತರ ತೀರಾ ಸಾಧಾರಣವಾದ್ದಲ್ಲ ಅಂತ ಅನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ತುಂಬ ಕಠಿಣವಾದ ಒಂದು ಖಚಿತವಾದ ತೀರ್ಮಾನ ತಗೊಂಡು PhD ನನಗೆ ಬೇಡ, ಈ ಡಾಕ್ಟರೇಟ್ ಬೇಡ, ಡಾಕ್ಟರ್ ದೊಡ್ಡ ಹುಲ್ಲೂರು ರುಕ್ಕೋಜಿ ಅಂತ ಹಾಕ್ಕೊಳ್ಳೋದು ಬೇಡ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟೆ. ನಾನು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಇದ್ದ ಮೋಹ ಸಂಪೂರ್ಣವಾಗಿ ಕಳಚೋಯಿತು. ಅದರ ಬದಲು ಡಾಕ್ಟರ್ ರಾಜ್ಕುಮಾರ್ ಅಂತ ಈ ನಾಡನ್ನು ಆವರಿಸಿಕೊಂಡ ಈ ಮಹಾನ್ ವ್ಯಕ್ತಿತ್ವನ ಎಲ್ಲ ಮುಖಗಳು ಚಿತ್ರಿಸಿದ್ರೆ. ಕರುನಾಡ ಆಸ್ತಿ ಮಯೂರನ ಸಾಧನೆಗಳನ್ನು ಕೇವಲ PhDಗೆ ಸೀಮಿತಗೊಳಿಸುವುದು ಲೇಖಕರಿಗೆ ಸರಿಬರಲಿಲ್ವಂತೆ. ಆಗ ಇವರ ಆಲೋಚನೆ ತಿರುಗಿದ್ದು ಬೃಹತ್ ಪುಸ್ತಕದ ಕಡೆಗೆ. ಈ ನಿಟ್ಟಿನಲ್ಲಿ ಸವೆದ ಹಾದಿ ಅಷ್ಟಿಷ್ಟಲ್ಲ, 2.5 ದಶಕಗಳ ಕಾಲದ ಸುದೀರ್ಘ ತಪಸ್ಸು. ಮೊದಲ 10 ವರ್ಷಗಳ ಕಾಲ ತನ್ನ ಉದ್ಯೋಗದ ಜೊತೆ ಜೊತೆಗೆ ಸಾಧನೆ ನಿರಂತರ. ಈ ವೇಳೆ ಹಲವರು ಕುಹಕ ಮಾಡಿದ್ದು ಉಂಟು, ಆದರೆ ಹಿಡಿದ ಕೆಲಸ ಅರ್ಧಕ್ಕೆ ಬಿಡುವ ಮನಸ್ಸಿಲ್ಲ, ದಾರಿಗೆ ಕಾಲಿಟ್ಟಾಗಿದೆ. ಹಾದಿಯಲ್ಲಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಅಣ್ಣಾವರ ಅದೇ ಗೀತೆ ಕಿವಿಯಲ್ಲಿ ಸದಾ ಗುಣಗುತ್ತಿತ್ತಂತೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಈ ಕೆಲಸ ಮಾಡುವಾಗ ಇಷ್ಟು ವರ್ಷ ಆಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ, ಬೇಗ ಮುಗಿದೋಗ್ಬೋದು ಅನ್ನೋದಿತ್ತು. ಆದರೆ ಯಾವಾಗ ಇದು ಮುಗಿಯೋದು ನಿಧಾನ ಆಗ್ತಾ ಇತ್ತು, ಸಾಮಾನ್ಯವಾಗಿ ಎಲ್ಲರ ತಾಳ್ಮೆನೂ ಹೋಗ್ತದೆ. ಹಂಗಾಗಿ ಮನೇಲಿ ಒಂದು ಸ್ವಲ್ಪ ಇರಿಸ್ಮುರಿಸಿದ್ರು ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಗ ಪ್ರೀತಿಶ್ ಅಂತ, ಅವನೇನು ಮಾಡ್ದ ಅಂದರೆ ತಂದೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಬೇರೆ ಥರದ ಕೆಲಸ ಇದೆ, ನಾನೇನಾದರೂ ಸಹಾಯ ಮಾಡ್ಬೋದು ಅಂತ. ನನಗೆ ಈ ಕಂಪ್ಯೂಟರು ಇತ್ಯಾದಿಗಳು ನನಗೆ ತಾಂತ್ರಿಕವಾಗಿ ಹೆಚ್ಚು ನಾಲೆಡ್ಜ್ ಇಲ್ಲ, ಹೆಚ್ಚು ನನಗೆ ಅದರ ನಾಲೆಡ್ಜ್ ಇಲ್ಲ. ಅದನ್ನು ಏನು ಮಾಡ್ದೆ ಆತ, ನಾನು ತರ್ತಾ ಇದ್ದ ಫೋಟೋಗಳನ್ನೆಲ್ಲ ಇಡೀ ರಾತ್ರಿ ಅಂದರೆ ಇಂಜಿನಿಯರಿಂಗ್ ಅಂದರೆ ಪದವಿ ಓದಿಕೊಂಡೇ ಸ್ಕ್ಯಾನ್ ಮಾಡ್ತಾ ಇದ್ದ. ಬಹಳ ಫೋಟೋಗಳು, ಒಬ್ಬರು 300 ಕೊಡೋರು, 200 ಕೊಡೋರು, ಕೆಲವರು ನಮ್ಮ ನಾಳೆನೇ ವಾಪಸ್ ಕೊಡಿ, ಹಿಂದೆ ಯಾರೋ ತೊಗೊಂಡು ಹೋದ್ರೆ ವಾಪಸ್ ಕೊಟ್ಟಿಲ್ಲ, ನಮಗೆಲ್ಲ ಭಯ ನಿಮಗೆ ಕೊಡೋಕ್ಕೆ ಅಂತ. ಕೆಲವರು ಕೊಡದೇ ಇಲ್ಲ, ಕೆಲವರು ಕೊಟ್ಟವರು. ನಾನು ಒಂದು ಮಾತು ಹೇಳ್ತಾ ಇದ್ದೆ, ನೀವು ಇವತ್ತು ಈ ಸಮಯದ ಕೊಡಿ, ನಾಳೆ ಅದೇ ಸಮಯಕ್ಕೆ ನಿಮಗೆ ಹಿಂತಿರುಗಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ರು ನಂಬಿಕೆ ಬರ್ತಾ ಇತ್ತು.
ಮುಂದಿನ 15 ವರ್ಷಗಳು ರುಕ್ಕೋಜಿಯವರ ಸತ್ವ ಪರೀಕ್ಷೆ ದಿನಗಳು. ಛಲವಿಡದ ತ್ರಿವಿಕ್ರಮನಂತೆ ಅಣ್ಣ ಅವರನ್ನ ಹೆಗಲಿಗೇರಿಸಿ ನಡೆದೇ ನಡೆದರು. ಆ ಕಾಲದಲ್ಲಿ ಅಣ್ಣ ಅವರ ಜೊತೆಗಿದ್ದ ಹಾಗೂ ಇಂದು ಇಲ್ಲದಿರುವ ಚಿತ್ರರಂಗದ ವಿವಿಧ ಪ್ರಕಾರದ ಅಪೂರ್ವ ವ್ಯಕ್ತಿಗಳ ವಿವರಗಳನ್ನು ಸಂಗ್ರಹಿಸಿ ದಾಖಲೆಗಳನ್ನು ಬರೆದರು. ಬಂಗಾರದ ಮನುಷ್ಯನಲ್ಲಿ ಛಲಬಿಡದ ರಾಜೀವಪ್ಪನಂತೆ ಶ್ರಮಿಸಿದರು. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನೆಟ್ಟಗೆ ಸ್ಥಿರ ಆದಾಯವೂ ಇಲ್ಲದೆ, ಆರೋಗ್ಯದ ಪರಿವಿಯೂ ಇಲ್ಲದೆ, ಆರ್ಥಿಕ ಸಮಸ್ಯೆಯ ಪರಾಕಾಷ್ಠೆಯನ್ನು ಅನುಭವಿಸಿ 15 ನಿರಂತರ ವರ್ಷಗಳ ಕಾಲ ಆಯುಷ್ಯದ ಬಂಡಿಯ ಗಾಲಿಗಳನ್ನು ಸವಿಸಿ 100-152 ಮಂದಿಯ ಸಂದರ್ಶನ ಮಾಡಿದರು. ನನಗೆ ಒಂದು ತುಂಬ ಸಂತೋಷದಿಂದ ಹೇಳುವಂಥ ವಿಷಯ ಏನಂತಂದರೆ, ಇದು ನಾನು ತುಂಬ ಇಷ್ಟಪಟ್ಟು ಆರಿಸ್ಕೊಂಡು ಕೆಲಸ, ಬಹಳ ಪ್ರೀತಿಯಿಂದ ಆರಿಸ್ಕೊಂಡು ಕೆಲಸ, ಗೌರವದಿಂದ ಆರಿಸ್ಕೊಂಡು ಕೆಲಸ. ಮತ್ತು ಈ ಕನ್ನಡ ನಾಡಲ್ಲಿ ನಾನು ಇದ್ದದ್ದಕ್ಕೆ, ಒಂದು ಪತ್ರಿಕೆ ನಡೆಸಿದ್ದಕ್ಕೆ, ಪತ್ರಕರ್ತನಾಗಿರೋದಕ್ಕೆ, ಆ ಕನ್ನಡ ಭಾಷೆ ಮೇಲಿರೋ ಮಮತೆ, ಈ ಎಲ್ಲ ಕಾರಣಗಳಿಗೆ ನಾನೇ ಆರಿಸ್ಕೊಂಡು ಕೆಲಸ. ಆದ್ದರಿಂದ ನನಗೇನಂತಂದರೆ, ಎಷ್ಟು ಬೇಜಾರು, ಹಣದ ಅಡಚಣೆಗಳು ಆದರೂ ಕೂಡ ಅದು ನನ್ನನ್ನು ಹೆಚ್ಚು ಘಾಸಿಗೊಳಿಸಲಿಲ್ಲ, ನೋವು ಮಾಡಲಿಲ್ಲ. ಅಂದರೆ ನೋವು ಕೂಡ ಇನ್ಯಾವುದೋ ಒಂದು ಇಸ್ವಿ ಸಿಕ್ಕಿದಾಗ, ಒಂದು ಹಳೆ ಫೋಟೋ ಸಿಕ್ಕಿದಾಗ, ಯಾರೋ ಒಬ್ಬರ ಸಂದರ್ಶನದಲ್ಲಿ ಬಹಳ ಒಳ್ಳೆಯ ವಿಚಾರಗಳು ನನ್ನ ಗಮನಕ್ಕೆ ಬಂದಾಗ ನನ್ನ ಎಲ್ಲ ನೋವು ಕಷ್ಟಗಳು ಪರಿಹಾರ ಆಗ್ತಾ ಇತ್ತು. ಆ ಉತ್ಸಾಹವೇ ನನಗೆ ಹಣದ ಅಡಚಣೆ ಬಂದಾಗ ಎಲ್ಲಾನ ಹಣ ಕೇಳೋಣ, ಹೊಂದಿಸ್ಕೊಳ್ಳೋಣ, ವಾಪಸ್ ಕೊಡೋಣ ಅನ್ನೋದು. ಇನ್ನು ಪುಸ್ತಕದಲ್ಲಿ ಅಣ್ಣ ಅವರು ಗಾಯನಕ್ಕಿಳಿದ ಸನ್ನಿವೇಶದ ಬಗ್ಗೆ ಮಹತ್ವಪೂರ್ಣವಾಗಿ ಒಡಮೂಡಿ ಬಂದಿದೆ. ಮೊದಲ ಚಿತ್ರಕ್ಕಾಗಿ ಹಾಡಿದ್ದು ಸಂಪತ್ತಿಗೆ ಸವಾಲ್ ಎಂಬುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಆ ಗೀತೆ ಹೇಗೆ ಒಡೆಮೂಡಿ ಬಂತು, ಅಲ್ಲಿನ ಸನ್ನಿವೇಶ ಯಾವ ರೀತಿ ಇತ್ತು ಎಂಬೆಲ್ಲ ಅಂಶಗಳು ಪರಿಪೂರ್ಣವಾಗಿ ಸವಿಸ್ತಾರವಾಗಿ ಪುಸ್ತಕದಲ್ಲಿ ಒಡಮೂಡಿ ಬಂದಿವೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್, ಅರೆ ಹುಯ್, ಅರೆ ಹುಯ್, ಅರೆ ಹುಯ್. ಅದು ಭಕ್ತ ಕನಕದಾಸ ಚಿತ್ರದ ಸನ್ನಿವೇಶದ ದೃಶ್ಯೀಕರಣ ನಡೆಯುವ ವೇಳೆ. ಆಗ ಎಷ್ಟು ತಲ್ಲಿನತೆ ಹೊಂದಿದ್ದರೆಂದರೆ, ಹೊಲಕ್ಕೆ ಬೆಂಕಿ ಬಿದ್ದು ಅದು ರಾಜಕುಮಾರ್ ದೃಶ್ಯಾವಳಿ ಚಿತ್ರೀಕರಣವಾಗುತ್ತಿದ್ದಲ್ಲಿಗೆ ಬಂದಾಗಲೂ ಕೂಡ ಅದರ ಪರಿವೆ ಇಲ್ಲದಂತೆ ಮತ್ತುರಾಜ್ ಸ್ವಲ್ಪವೂ ಕದಲಿರಲಿಲ್ಲವಂತೆ. ಧ್ಯಾನ ಮಾಡ್ತಾ ಮಾಡ್ತಾ ಬೆಂಕಿ ಅವ್ರಿಗೆ ಸುಡ್ತಾ ಇರೋದು ಅವ್ರ ಗಮನಕ್ಕೆ ಬರಲ್ಲ, ಆದರೆ ಚಿತ್ರೀಕರಣ ಮಾಡ್ತಾ ಇರೋರು ನೋಡ್ತಾರೆ. ಇಲ್ಲ, ದೂರದಿಂದ ಏನನ್ನಿಸುತ್ತೆ ಅಂದರೆ ಇನ್ನೂ ಹತ್ತಿರ ಇಲ್ಲ ಬೆಂಕಿ, ದೂರದಲ್ಲಿ ಇದನ್ನು ಚಿತ್ರೀಕರಣ ಮಾಡ್ತಾ ಇರ್ತಾರೆ. ಆದರೆ ರಾಜ್ಕುಮಾರ್ ಅವರಿಗೆ ಬೆಂಕಿ, ಆ ಕೆನ್ನಾಲಿಗಳು ಹಬ್ಬಿ ಹಬ್ಬಿ ಕೊನೆಗೆ ಹುಬ್ಬುಗಳು ಮೀಸೆ ಎಲ್ಲ ಸುಟ್ಟೋಗೋ ಮಟ್ಟಕ್ಕಾದ್ರೂ ಆ ಗಮನಿಸಿರಲ್ಲ ಅವರು. ತಕ್ಷಣ ಕಿರಿಸ್ತಾರೆ ಅಲ್ಲಿ ಯಾರೋ ಇದ್ದವರು, ಇಲ್ಲ ಇಲ್ಲ ಬೆಂಕಿ ಅವ್ರನ್ನ ಸುಡ್ತಾ ಇದೆ ಓಡಿ ಅಂತ. ತಕ್ಷಣ ಮಡಿಕೆಗಳಿಂದ ನೀರು ಎತ್ಕೊಂಡೋಗಿ ಮಾಡಿ ಎಲ್ಲ ನೀರು ಎರಚಿದಾಗಲೇ, ಮುಖಕ್ಕೆ ನೀರು ಬಿದ್ದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರಿಗೆ, ಅಯ್ಯೋ ಅಯ್ಯೋ ಸುಟ್ಟೋಗಿದೆ ಅಂತ. ಆ ಹುಬ್ಬುಗಳೆಲ್ಲ ಸುಟ್ಟೋಗಿರುತ್ತೆ. ಅಷ್ಟು ಮಟ್ಟಿಗೆ ಅವರು ಭಕ್ತಿ ಚಿತ್ರಗಳಲ್ಲಿ ಮಾಡುವಾಗ ತುಂಬ ಆಧ್ಯಾತ್ಮತೆ ಹೊಂದ್ತಾ ಇದ್ರು. ಹೀಗೆ ಪ್ರತಿಯೊಂದು ಚಲನಚಿತ್ರದ ಕುರಿತು ವಿವರ ನೀಡುವಾಗ ಆಯಾ ಚಿತ್ರತಂಡದ ಹಿನ್ನೆಲೆ ಹಾಗೂ ಮುನ್ನೆಲೆಯಲ್ಲಿ ದುಡಿದವರ ಸಮಗ್ರ ಮಾಹಿತಿ ಒಳಗೊಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಸಮಗ್ರ ಚಿತ್ರಗಳ ಅಧ್ಯಯನದ ಗುಚ್ಛ ಇಲ್ಲಿದೆ. ಸಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಛಲಬಿಡದ ತ್ರಿವಿಕ್ರಮನಂತೆ ಅಣ್ಣ ಅವರನ್ನ ಹೆಗಲಿಗೇರಿಸಿಕೊಂಡು 15 ವರ್ಷಗಳ ಕಾಲ ನಿರಂತರ ಶ್ರಮ, 142 ಜನರ ಸಂದರ್ಶನ. ರಾಜ್ ಬೃಹತ್ ಗ್ರಂಥ ರಚನೆ ಮಾಡುವ ವೇಳೆ 7 ಬೀಳುಗಳು ಅಪಾರ. ಇನ್ನೂ ಹೆಚ್ಚಿನ ಮಾಹಿತಿ ನೋಡೋಣ, ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ರುಕ್ಕೋಜಿ ಅವರು ಪುಸ್ತಕ ರಚನೆಗೆ ಕೈಯಿಟ್ಟ ಬಳಿಕ ಹಲವು ಸವಾಲುಗಳನ್ನು ಸ್ವೀಕರಿಸಬೇಕಾಯಿತು. ಈ ವೇಳೆ ಲೇಖಕರ ಸಹಾಯಕ್ಕೆ ಬಂದವರು ಅಪಾರ ಸ್ನೇಹ ಬಳಗ ಹಾಗೂ ಕುಟುಂಬ ವರ್ಗ ನೀಡಿದ ಸಾಥ್ ಅಷ್ಟಿಷ್ಟಲ್ಲ, ಆ ಎಲ್ಲದರ ಮಾಹಿತಿ ಇಲ್ಲಿದೆ.
ರಾಜ್ಕುಮಾರ್ ಅವರ ಜೀವನವೆಂದರೆ ಅದು ಒಂದು ವಿಶ್ವವಿದ್ಯಾಲಯವಿದ್ದಂತೆ. ಸಿನಿಮಾ ರಂಗವನ್ನು ವಿಶ್ವವಿದ್ಯಾಲಯವೆಂದು ಸ್ವೀಕರಿಸಿ ಅಲ್ಲೇ ಕಲಿತು ಸಕಲ ಕಲಾವಲ್ಲಭರಾದವರು. ಅವರು ಅಭಿಮಾನಿಗಳನ್ನೇ ದೇವರನ್ನಾಗಿ ಮಾಡಿ ಆರಾಧಿಸಿದವರು. ಆಯಾ ಪಾತ್ರದ ಒಳಕ್ಕೆ ಪರಕಾಯ ಪ್ರವೇಶ ನಡೆಸುವ ಅವರ ಆಂತರಿಕ ಸಾಮರ್ಥ್ಯಕ್ಕೆ ಹಾಗೂ ಬಹಿರಂಗವಾಗಿ ಅದೇ ಪಾತ್ರವಾಗುವ ಇನ್ನೊಂದು ಅಪ್ಪಟ ಮುಖಕ್ಕೆ ಯಾರಾದರೂ ಬೆರಗಾಗಲೇಬೇಕು. ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖ ಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ರಾಜಕುಮಾರರ ಬದುಕನ್ನ ಕುರಿತು ಬರೆಯತೊಡಗಿದಾಗ ಚರಿತ್ರೆಯಲ್ಲಿ ಅವರನ್ನು ಎಲ್ಲಿಟ್ಟು ನೋಡಬೇಕೆಂಬ ಪ್ರಶ್ನೆ ಎದುರಾಗುತ್ತೆ ಲೇಖಕರಿಗೆ. ಹಾಗಾಗಿಯೇ ರುಕ್ಕೋಜಿಯವರು ಕರ್ನಾಟಕದ ಚರಿತ್ರೆಯನ್ನ ಕೆದಕುತ್ತಾರೆ. ಅದರಲ್ಲೂ 1700 ರಿಂದ 1950 ತನಕದ ವೃತ್ತಿ ಕಂಪನಿಗಳು ನಡೆದು ಬಂದ ದಾರಿ ಹುಡುಕ್ತಾರೆ. ಕುಮಾರ್ ಅಂದ್ರೆ ಚಿತ್ರಜೀವನ ಸಾಧನೆ ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಸಾಧಾರಣ ಜನರಿಗೂ ಗೊತ್ತಿರುತ್ತೆ. ಆದರೆ ಅವರ ಪೂರ್ವಿಕರ 160 ವರ್ಷಗಳ ಚರಿತ್ರೆ ನಾನು ಹೇಳಿದ್ದೀನಿ ಪುಸ್ತಕದಲ್ಲಿ, ಅದೇ ವಿಶೇಷ. 74 ಪುಸ್ತಕ ಬಂದಿದ್ದರೂ ಕೂಡ ಕನ್ನಡದಲ್ಲಿ ಅದು ಯಾವ ನಟನ ಬಗ್ಗೆನೂ ಭಾರತದಲ್ಲಿ ಬಂದಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತ್ರ ಬಂದಿರೋದು. ಹಲವಾರು ಅಂಶಗಳನ್ನು ಸೂಕ್ಷ್ಮವಾಗಿ ಬಿಚ್ಚಿಟ್ಟಿದ್ದಾರೆ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು. ಸುಮಾರು 20,000 ಸ್ಥಿರ ಚಿತ್ರಗಳಲ್ಲಿ ಯೋಗ್ಯತಾನುಸಾರ 8,710 ಚಿತ್ರಗಳನ್ನು ಆಯ್ದು 2 ಸಂಪುಟಗಳಲ್ಲಿ ಅಳವಡಿಸಿದ್ದಾರೆ. ಅವುಗಳಲ್ಲಿ 300 ಅಧಿಕ ಅಪರೂಪದ ಚಿತ್ರಗಳು ವಿಶಿಷ್ಟ ವಿನ್ಯಾಸದೊಂದಿಗೆ ರಾರಾಜಿಸಿವೆ. ಪ್ರತಿಯೊಂದು ಚಲನಚಿತ್ರದ ಕುರಿತು ತನ್ನದೇ ಆದ ಮಾಹಿತಿ ಪುಸ್ತಕದಲ್ಲಿದೆ. ರಾಜಣ್ಣ ಅಭಿನಯಿಸಿದ ಎಲ್ಲ ಚಿತ್ರಗಳ ಸಂಪೂರ್ಣ ಮಾಹಿತಿ ಈ ಹೊತ್ತಿಗೆಯಲ್ಲಿ ಅಡಗಿದೆ. ವರದಪ್ಪ ಅವರಿಗೆ ಬರವಣಿಗೆ ಅಭ್ಯಾಸ ಇತ್ತು, ಬಹಳ ಒಳ್ಳೆ ರೈಟರ್ ಅವರು, ಬಹಳ ಜನಕ್ಕೆ ಗೊತ್ತಿಲ್ಲ. ಮುಂದೆ ಅವರು ಬರೆದ ಪುಸ್ತಕನೂ ಪ್ರಕಟ ಆಗೋದ್ರಲ್ಲಿದೆ. ಬಹಳ ಅವರು ವಂಶಾವಳಿ ವಂಶ ಚರಿತ್ರೆಗಳು ಬಹಳ ಬೇರೆ ಬರೆದೇ, ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ಬರೆಯೋರು, ಡೈರಿಲಿ ಬರೆಯೋರು, ಸಾಕಷ್ಟು ಬರಿತಾ ಇದ್ದರು ಅವರು. ಅದನ್ನು ಆ ಬರೆದಿರೋ ಮಾಹಿತಿಗಳಲ್ಲಿ ಕೂಡ ಪೂರ್ವಿಕರ ವಿಷಯಗಳನ್ನು ಇಟ್ಟಿದ್ದರು. ಅಲ್ಲಿಗೆ ರಾಜ್ಕುಮಾರ್ ಅವರು ನನಗೆ ಹೇಳಿದ ವಿಷಯ ಒಂದು ನಮಗೆ, ಆಮೇಲೆ ನಾಗಮ್ಮ ಅವರಿಂದ ತಿಳ್ಕೊಂಡಿದ್ದು ಒಂದು, ಮತ್ತು ವರದಪ್ಪ ಅವರು ಬರೆದಿಟ್ಟಂಥ ಅಪೂರ್ವವಾದ ಮಾಹಿತಿಗಳು, ಈ ಮೂರನ್ನು ಸೇರಿಸಿ ನಾನು ಸಾಕಷ್ಟು ಅದರ ಮೇಲೆ ಕೆಲಸ ಮಾಡಿದೆ. 5 ವರ್ಷಗಳಲ್ಲಿ ಗ್ರಂಥ ರಚನೆ ಮಾಡಿ 5 ಲಕ್ಷ ರೂಪಾಯಿಯಲ್ಲಿ ಮುದ್ರಣ ಮಾಡಿಬಿಡಬಹುದೆಂದು ಯೋಚಿಸಿದ್ದು 15 ವರ್ಷಕ್ಕೆ ಹೋಗಿ ಮುದ್ರಣ ವೆಚ್ಚ 87 ಲಕ್ಷಕ್ಕೆ ತಲುಪಿತಂತೆ. ರಾಜ್ಕುಮಾರ್ ಅಭಿನಯಿಸಿದ 212 ಚಿತ್ರಗಳಲ್ಲದೆ 42 ಚಿತ್ರಗಳು ಅಪೂರ್ಣವಾಗಿ ಕುಳಿತಿದ್ದರ ಬಗ್ಗೆ ಸಮಗ್ರ ವಿವರದ ಬೃಹತ್ ಗ್ರಂಥವಾಯಿತು. ಎಳೆಯವರಿದ್ದಾಗಲೇ ಶಾಸ್ತ್ರೀಯ ಸಂಗೀತ ಕಲಿತ ರಾಜ್ಕುಮಾರ್ ಬೆಂಗಳೂರು ಹಾಗೂ ಸುತ್ತಮುತ್ತ 12 ಸಂಗೀತ ಕಚೇರಿಗಳನ್ನು ನಡೆಸಿದ್ದರು ಎಂಬ ರೋಚಕ ಸತ್ಯ ತಿಳಿಯುತ್ತದೆ. ಇನ್ನು ಪುಸ್ತಕಕ್ಕೆ ಅಪಾರ ಪ್ರಮಾಣದ ಖರ್ಚು ಎದುರಾಯಿತು. ಈ ವೇಳೆ ಇದನ್ನು ನಿಭಾಯಿಸುವುದು ಹೇಗೆ ಎಂಬ ಪ್ರಶ್ನೆ ಎದುರಾದಾಗ ಸ್ನೇಹಿತರ ಸಹಾಯ ಹಸ್ತ ಅಪಾರವಂತೆ. ತಮ್ಮ ಒಂದು ನಿವೇಶನವನ್ನು ಮಾರಾಟ ಮಾಡಿದ್ದುಂಟು ಲೇಖಕರು. ಆ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಅಂತ ಒಬ್ಬ ಯಂಗ್ ಹುಡುಗ ರಾಜು ಅಂತ, ಲಕ್ಷ್ಮೀಕಾಂತ್ ಸಹಾಯ ಮಾಡಿದ್ರು ನನಗೆ. ಅದಾದ ಮೇಲೂ ಕೂಡ ಅವರು ಹೆಚ್ಚು ಮಾಡೋದು ಹೇಗೆ ಅನ್ನೋ ಸಂದರ್ಭಗಳು ಅವಾಗ ಇದಕ್ಕೆ ಯಾರಾದರೂ, ಆಮೇಲೆ ಈ ಪುಟ್ಟುಗಳು ಬೆಳೆದಾಗೆಲ್ಲ ಇದರ ಹಣಕಾಸು ಬಜೆಟ್ ಕೂಡ ಬೆಳೀತಾ ಹೋಯಿತು. ಅವಾಗ ಗೋವಿಂದಪ್ಪ ಅಂತ ನನ್ನ ಒಬ್ಬ ಗೆಳೆಯರು, ಗೋವಿಂದಪ್ಪ ಅಂತ 7 ಲಕ್ಷ ರೂಪಾಯಿ ಕೊಟ್ಟರು. ಅಂದರೆ ಹಂತ ಹಂತದಲ್ಲಿ 3-4 ವರ್ಷಗಳಂತಲೇ 7 ಲಕ್ಷ ರೂಪಾಯಿ ಕೊಟ್ಟರು. ಅವಾಗ ನನ್ನ ಕೆಲಸ ಸರಾಗ ಆಯಿತು, ಸುಲಭ ಆಯಿತು. ಸಮಗ್ರ ಚರಿತ್ರೆಯ 2 ಸಂಪುಟಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಡುವ ಉದ್ದೇಶದಿಂದ ರುಕ್ಕೋಜಿಯವರು ಪುಸ್ತಕ ಪರಿಚಯ ಮತ್ತು ದಿಗ್ಗಜರ ಅಭಿಪ್ರಾಯಗಳು ಇಲ್ಲಿ ಮೇಳೈಸಿವೆ. ಎಲ್ಲರೂ ಸಂಪುಟವನ್ನು ಕಂಡು ಬೆರಗಾದವರೇ. ಡಾಕ್ಟರ್ ಯುಆರ್ ಅನಂತಮೂರ್ತಿಯವರು ಬೃಹತ್ ಅವಳಿ ಸಂಪುಟಗಳ ಬಗ್ಗೆ ವ್ಯಾಪಕವಾದ ರಾಜ್ಕುಮಾರರ ಜೀವನದಷ್ಟೇ ಜೀವನ ಚಿತ್ರಗಳನ್ನು ಸಂಗ್ರಹಿಸಿದ ಈ ಪುಸ್ತಕ ಬಹುದೊಡ್ಡ ಮಾಹಿತಿ ಕಣಜವೆಂದಿದ್ದಾರೆ. ಜಗತ್ತಿನ ಯಾವ ಭಾಷೆಯಲ್ಲೂ ಒಬ್ಬ ಮೇರುನಟನ ಕುರಿತು ಇಂಥ ಕೃತಿ ಬಂದಿಲ್ಲವೆಂದು ನಿಸ್ಸಂಕೋಚವಾಗಿ ಹೇಳಬಹುದೆಂದು ಕವಿ ಸಿದ್ದಲಿಂಗಯ್ಯನವರ ಅಭಿಮತ. ದಿವಂಗತ ಎಂಎಂ ಕಲಬುರ್ಗಿಯವರು ಭಾರತೀಯ ಚಲನಚಿತ್ರದ ಇತಿಹಾಸದಲ್ಲಿಯೇ ಇದು ಮಹತ್ವದ ಕೃತಿ ಎಂದು ಸಾರಿದ್ದಾರೆ.
ಡಾಕ್ಟರ್ ಕಂಬಾರ್, ದೇಜಗೌ, ಪಾಪು, ಬರಗೂರು, ಮರುಳ ಸಿದ್ದಪ್ಪ ಇತ್ಯಾದಿ ಕವಿವರ್ಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪುನೀತ್ ಅವರು ತುಂಬಾ ಮೆಚ್ಚಿ ಮಾತಾಡಿದ್ರು ಪುಸ್ತಕದ ಬಗ್ಗೆ. ಹಿಂಗಾಗಿ ನಾನು ಪುಸ್ತಕ ಬರೆದಿದ್ದೆ, ಅವರು ಬರೆದಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡಿದ್ದೀವಿ ನಾವೆಲ್ಲ, ತುಂಬ ಸಂತೋಷ ಆಯಿತು ಅಂತ ತುಂಬ ಮೆಚ್ಚಿ ಮಾತಾಡಿದರು. ಇನ್ನೊಂದು, ಶಿವಣ್ಣ ಅವರು ಮುಂದಿನ ಬಿಡುಗಡೆ ಕಾರ್ಯಕ್ರಮಗಳಿಗೆ ಶಿವಮೊಗ್ಗ ಅಲ್ಲಿ ಬರೋದಿದೆ. ಈ ಪುಸ್ತಕ ಬೇರೆ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಬೇಕಾಗಿದೆ, ಶಿವಣ್ಣ ಅವರು ಅಲ್ಲೆಲ್ಲ ಬರೋ ಉದ್ದೇಶ ಇದೆ ಅಂದರೆ. ಆಮೇಲೆ ಇಲ್ಲಿ ಬಿಡುಗಡೆ ಕಾರ್ಯಕ್ರಮಕ್ಕೂ ಎಲ್ಲರೂ ಬಂದಿದ್ದರು. ರಾಜ್ಕುಮಾರ್ ಅವರ ಪುತ್ರಿಯರು, ಸುಪುತ್ರಿಯರು ಇಬ್ಬರು, ಲಕ್ಷ್ಮಿ ಅವರು, ಪೂರ್ಣಿಮಾ ಅವರು, ಅವರು ಬಂದಿದ್ದರು. ಆಮೇಲೆ ಶಿವಣ್ಣ, ಪಾರ್ವತಮ್ಮ ಅವರು ಇದ್ದರು, ಪುನೀತ್ ಅವರಿದ್ದರು, ಎಲ್ಲರೂ ಅಂದರೆ ನಮ್ಮ ಕುಟುಂಬದೊಂದು ದೊಡ್ಡ ಪುಸ್ತಕ ಆಗ್ತಾ ಇದೆ ಅಂತ ಅಷ್ಟೂ ಜನ ಬಂದು ಬಹಳ ಪ್ರೀತಿಯಿಂದ ಆ ಪುಸ್ತಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ರಾಜ್ಕುಮಾರ್ ಬದುಕಿನ ಅನೇಕ ಮಜಲುಗಳಲ್ಲಿ ಒಂದು ಹೋರಾಟದ ಮಜಲು, ಅದು ಗೋಕಾಕ್ ಚಳುವಳಿ ಇರಬಹುದು, ನೆಲ ಜಲ ಸಂಬಂಧವಾದ ಚಳವಳಿ ಇರಬಹುದು, ಮದ್ಯಪಾನ ವಿರೋಧ ಚಳವಳಿ ಇರಬಹುದು. ಅಂಥವನ್ನ ನಮ್ಮ ರಾಜ್ಯದ ಕೋಟಿ ಜನಸಂಖ್ಯೆಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದೆ ಈ ಪುಸ್ತಕ. ಪುಸ್ತಕ ಹೊರಬರಲು ಮಾಡಿದವರ ಸಹಾಯ ಹಸ್ತ ಬಹಳ. ಯಾರನ್ನು ನೆನೆಯಲಿ, ಯಾರನ್ನು ಬಿಡಲಿ ಅನ್ನುತ್ತಾರೆ ಲೇಖಕರು. ತೆತ್ತಿಯಿಂದ ಹಿಡಿದು ಪಾರ್ವತಮ್ಮನವರು ಊರು ಕೆ ಆರ್ ಪೇಟೆ ಸಾಲಿಗ್ರಾಮ, ಅಲ್ಲಿಂದ ಹಿಡಿದು ಸುಮಾರು ಗಾಜನವರು ಎಲ್ಲ ಕಡೆ ತಮ್ಮ ಕಾರಲ್ಲಿ ಓಡಾಡಿಸಿದ್ರು. ಅವರು ಮೈಸೂರಿಗೆ ಹೋಗೋದಿತ್ತು, ಆದರೂ ನಿಮ್ಗೆ ಸಹಾಯ ಆಗೋದಾದ್ರೆ ನಾನು ಬರ್ತೀನಿ ಅಂತ ಅವರು ತಮ್ಮ ಕಾರಲ್ಲಿ ಮುತ್ತೆತ್ತಿ ಎಲ್ಲ ಕಡೆ ಓಡಾಡಿಸಿದ್ರು, ಚಾಮರಾಜನಗರ ಹೀಗೆ. ಆ ಚಿನ್ನೇಗೌಡರಿಂದನೂ ನನಗೆ ಸಾಕಷ್ಟು ಸಹಾಯ ಆಗಿದೆ, ಅವರು ಉದ್ಯಮದಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿ. ಅದೊಂದು ಗೋವಿಂದಪ್ಪ ಅವ್ರ ಸಹಾಯ ಒಂದು ರೀತಿ, ಆದರೆ ನಮ್ಮ ಚಿನ್ನೇಗೌಡರು ಮಾಡಿರೋ ಸಹಾಯ ತುಂಬ ದೊಡ್ಡ ನೆರವು ನನಗೆ. ಅದಾದಮೇಲೆ ಏನಾಯಿತು, ಕಾರಣಾಂತರಗಳಿಂದ ಮುದ್ರಣಕ್ಕೆ ಹೋಗೋ ಸಮಯದಲ್ಲಿ ತುಂಬಾ ಇಕ್ಕಟ್ಟಿನ ಸನ್ನಿವೇಶ ಬಂತು. ತುಂಬ ಇಕ್ಕಟ್ಟಿನ ಸನ್ನಿವೇಶ ಅಂದರೆ ಬಹಳ ದೊಡ್ಡ ಇಡುಗಂಟು. ಗೋವಿಂದಪ್ಪ ಅವರು ಆಚೆ ಯೋಚನೆ ಮಾಡಬೇಕಾಗಿತ್ತು. ನಾನು ಆ ಸಂದರ್ಭದಲ್ಲಿ ನನಗೆ ಮತ್ತೆ ಚಿನ್ನೇಗೌಡರು ಏನು ಮಾಡಿದ್ರು, ನನಗೇನಾದರೂ ಹಣ ಬೇಕಾ ಹಣ ಬೇಕಾ ಅಂತ ಕೇಳ್ತಾ ಇದ್ದರು. ಆದರೆ ನನ್ನ ಆ ಸಂದರ್ಭದಲ್ಲಿ ನನ್ನ ಬಾಲ್ಯದ ಗೆಳೆಯ ರಾಜಗೋಪಾಲ್ ಅಂತ, ನಾನೇನೂ ಮಾಡಿಲ್ಲ ಪುಸ್ತಕಕ್ಕೆ, ನಾನೇನೂ ಮಾಡಿಲ್ಲ, ನನ್ನಿಂದ ಸಹಾಯ ಪಡೀಲೇಬೇಕು ಪಡೀಲೇಬೇಕು ಅಂತ ತುಂಬ ಒತ್ತಾಯ ಆಗ್ತಾ ಇದ್ದ. ಒಟ್ಟಾರೆಯಾಗಿ 2148 ಪುಟಗಳ ಎರಡು ಸಂಪುಟಗಳು ಎರಡು ಸಂಪುಟಗಳಲ್ಲಿ ಸಮಾನವಾಗಿ ಹಂಚಿ ಹೋಗಿವೆ. ಈ ಎರಡು ಗ್ರಂಥಗಳು ಶತಮಾನದ ಕೃತಿಯಾಗಲಿವೆ ಎಂದ್ರೆ ತಪ್ಪಾಗಲಿಕ್ಕಿಲ್ಲ. ವರನಟನ ಅಭಿಮಾನಿಯಾಗಿ ಕೈಗೊಂಡ ಇವರ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿವೆ. ಇವರ ಈ ಕೆಲಸ ತುಂಬಾ ಶ್ಲಾಘನೀಯವಾದದ್ದು. ಮಹೇಶ್ ಮಹಾಮನಿ, ಸ್ಪೆಷಲ್ ಬ್ಯೂರೋ, ರಾಜ್ ನ್ಯೂಸ್. ಸದಾ ಕನ್ನಡ ನಾಡು ನುಡಿಗಾಗಿ ಮಿಡಿದ ಅಣ್ಣಾವ್ರ ಮನ, ಮಯೂರನ ಜೀವನ ಚೈತ್ರವನ್ನ ಬೆಚ್ಚಿಟ್ಟ ಲೇಖಕ ರುಕ್ಕೋಜಿಯ ಪಣ. ರಾಜ್ಕುಮಾರ್ ಬದುಕಿನ ಅನೇಕ ಮಜಲುಗಳಲ್ಲಿ ಒಂದೆಡೆ ಕಟ್ಟಿಕೊಟ್ಟಿದೆ ಬೃಹತ್ ಗ್ರಂಥ. ಈ ಕೃತಿಗಳು ಶತಮಾನದ ಕೃತಿಯಾಗಲಿವೆ ಎಂದ್ರೆ ತಪ್ಪಾಗಲಿಕ್ಕಿಲ್ಲ. ಇದುವೇ ಈ ಹೊತ್ತಿನ ವಿಶೇಷ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಓಹೋ